ನದಿ ನೀರು ಪುಕ್ಕಟ್ಟದೆ, ಕರೆಂಟು ಪುಕ್ಕಟ್ಟದೆ. ರೈತರಿಗೆ ಏನಪ್ಪ ಆಗ್ತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ, ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಸಾಲ ಮನ್ನಾಗಾಗಿ ರೈತರು ಬರಗಾಲ ಬಯಸ್ತಾರೆ. ಸಚಿವ ಶಿವಾನಂದ ಪಾಟೀಲ್ ಮತ್ತೊಮ್ಮೆ ಉಡಾಫೆ. ರೈತರು ಬಿಜೆಪಿಗರ ಆಕ್ರೋಶ ತಲೆದಂಡಕ್ಕೆ ಪಟ್ಟು. ಹಿಜಬ್ ವಿಚಾರ ಚರ್ಚಿಸಿಲ್ಲ, ಯೋಚಿಸಿಯೂ ಇಲ್ಲ. ಸಿಎಂ ಮಾತಿಗೆ ಡಿಸಿಎಂ ವ್ಯತಿರಿಕ್ತ ಹೇಳಿಕೆ, ಸಿದ್ದರಾಮಯ್ಯ ಹೆದರಿದ್ದಾರೆ ಅಂದ್ರು ಓವೈಸಿ. ವಿಧಾನಸಭೆ ವಿಪಕ್ಷ ಉಪನಾಯಕ ಸ್ಥಾನಕ್ಕೆ ಬೆಲ್ಲದ್, ಮೇಲ್ಮನೆ ವಿಪಕ್ಷ ನಾಯಕರಾಗಿ ಕೋಟಾ ಅವರು ನೇಮಕ. ಬಿಎಸ್ವೈ ವಿರುದ್ಧ ಮತ್ತೆ ಕೆರಳಿದ್ರು ಯತ್ನ. ಇನ್ನಾರು ತಿಂಗಳಲ್ಲಿ ಸಿದ್ದು ಸರ್ಕಾರ ಪತನವಾಗುತ್ತಾ? ಮತ್ತೆ ಉಪರಾಷ್ಟ್ರಪತಿ ಅಣಕಿಸಿದ ಟಿಎಂಸಿ ಸಂಸದ. ಶಬರಿಮಲೆಯಲ್ಲಿ ರಶ್, ಏರುಮಲೆಯಲ್ಲಿ ಟೆನ್ಷನ್. ರಾಜ್ಯಕ್ಕೂ ವ್ಯಾಪಿಸಿದ JN1 ಹೊಸ ವೈರಸ್, 34 ಮಂದಿಯಲ್ಲಿ ರೂಪಾಂತರಿ ತಳಿಪತ್ತೆ. ರಾಜ್ಯದಲ್ಲಿ ಹೊಸ ವರ್ಷಾಚರಣೆಗಿಲ್ಲ, ಯಾವುದೇ ನಿರ್ಬಂಧ. ಉತ್ತರ ಭಾರತದಲ್ಲಿ ತಾಪಮಾನ ಇಳಿಕೆ, ಚಳಿ, ದಟ್ಟ ಮಂಜಿನಿಂದ ಹೈವೇ ಸಂಚಾರ, ವಿಮಾನ ಸೇವೆ ವ್ಯತ್ಯಯ. ಮನಾಲಿಯ ಅಟಲ್ ಟನಲ್ನಲ್ಲಿ ಟ್ರಾಫಿಕ್ ಜಾಮ್. ರಾಮ ಜನ್ಮಭೂಮಿಯಲ್ಲಿ ರಾಮೋತ್ಸವಕ್ಕೆ ಹಗಲಿರುಳು ಸಿದ್ಧತೆ. ಅಯೋಧ್ಯೆಯಲ್ಲಿ ಕನ್ನಡದ ಏಕೈಕ ಚಾನೆಲ್ ನಿಮ್ಮ ಪಬ್ಲಿಕ್ ಟಿವಿಯಿಂದ ಗ್ರೌಂಡ್ ರಿಪೋರ್ಟ್.